Welcome to the business study class of PUC first year. Today I am going to deal with the one more forms of the business organization, that is a joint stock company. ಹಾಗಾದ್ರೆ ಇವತ್ತಿನ ಕ್ಲಾಸ್ ಅಲ್ಲಿ ನಾವು ಏನು ನೋಡೋಣಪ್ಪ ಅಂತಂದ್ರೆ ಸಂಘಟನೆಯ ಪ್ರಕಾರಗಳನ್ನು ನಾವು ಏನು ಮಾಡ್ತಾ ಇದ್ವಿ, ಸ್ಟಡಿ ಮಾಡ್ತಾ ಇದ್ವಿ. ಆ ಸಂಘಟನೆಯ ಪ್ರಕಾರಗಳಲ್ಲಿ ಒಂದು ಆಗಿರ್ತಕ್ಕಂತ ಕೂಡು ಬಂಡವಾಳ ಸಂಸ್ಥೆ ಅಥವಾ ಸಂಯುಕ್ತ ಬಂಡವಾಳ ಸಂಸ್ಥೆ ಬಗ್ಗೆ ನಾವೇನು ಮಾಡೋಣ ಇವತ್ತು ಸ್ಟಡಿ ಮಾಡೋಣ. ಇಂಟ್ರೊಡಕ್ಷನ್ ಹಂಗಂದ್ರೆ ಏನು ಅನ್ನೋದನ್ನ ಮತ್ತೆ ಅದರ ಲಕ್ಷಣಗಳು ಏನಿದಾವ ಅನ್ನೋದನ್ನ ನಾವೇನು ಮಾಡೋಣ ಇವತ್ತಿನ ಕ್ಲಾಸ್ ಒಳಗ ನೋಡೋಣ. ಹಾಗಾದ್ರೆ ಇಲ್ಲಿ ದ ಟುಡೇ ಕಾನ್ಸೆಪ್ಟ್ ಇಸ್ ಅ ಜಾಯಿಂಟ್ ಸ್ಟಾಕ್ ಕಂಪನಿ. ಅಂದ್ರೆ ಏನ್ರಿ, ಕೂಡು ಬಂಡವಾಳ ಸಂಸ್ಥೆ ಕಂಪನಿ ಅಥವಾ ಸಂಯುಕ್ತ ಬಂಡವಾಳ ಕಂಪನಿ ಅನ್ನೋದನ್ನು ಕೂಡ ನಾವೇನ್ ಮಾಡ್ತೀವಿ ಕರಿತೀವಿ. ಹಾಗಾದ್ರೆ ಇಲ್ಲಿ ಅಂದ್ರೆ ಏನಪ್ಪ ಅಂತಂದ್ರೆ ಇದು ಏನಾಗಿದೆ ಅಂತಂದ್ರೆ, ಅಂದ್ರೆ ಕೂಡು ಬಂಡವಾಳ ಸಂಸ್ಥೆ ಅಥವಾ ಸಂಯುಕ್ತ ಬಂಡವಾಳ ಸಂಸ್ಥೆ ಅಂದ್ರೆ ವ್ಯಕ್ತಿಗಳ ಒಂದು ಏನಾಗ್ಯದ ಸಮೂಹ ಆಗ್ಯದ ಅಥವಾ ಗುಂಪು ಆಗ್ಯದ. ವ್ಯವಹಾರವನ್ನ ನಡೆಸಲಿಕ್ಕೆ ಅಥವಾ ವ್ಯವಹಾರ ಚಟುವಟಿಕೆಗಳನ್ನ ಒಂದೇನ್ರಿ ಸ್ಥಾಪಿಸ್ಲಿಕ್ಕೆ ಕಾನೂನಾತ್ಮಕವಾಗಿ ಒಂದು ಅಸ್ತಿತ್ವವನ್ನ ಪಡೆಯತಕ್ಕಂಥದ್ದು ನಾವೇನಂತ ಕೇಳ್ತೀವಿ ಅಂತಂದ್ರೆ ಜಾಯಿಂಟ್ ಸ್ಟಾಕ್ ಕಂಪನಿ ಅಥವಾ ಕೂಡು ಬಂಡವಾಳ ಸಂಸ್ಥೆ ಅಂತ ನಾವೇನ್ ಮಾಡ್ತೀವಿ ಕರಿತೀವಿ. ಹಾಗಾದ್ರೆ ಇನ್ನೊಂದು ಅರ್ಥದೊಳಗೆ ನಾವ್ ಏನ್ ಹೇಳ್ಬೋದು ಕಂಪನಿ ಅಂದ್ರೆ ಏನು ಅಥವಾ ಸಂಯುಕ್ತ ಬಂಡವಾಳ ಸಂಸ್ಥೆ ಅಥವಾ ಕಂಪನಿ ಅಂದ್ರೆ ಏನಪ್ಪಾ ಅಂತಂದ್ರೆ ಯಾವುದು ಕಾನೂನಾತ್ಮಕವಾಗಿ ಅಸ್ತಿತ್ವವನ್ನು ಹೊಂದಿದ್ದು ನಿರಂತರ ಅಸ್ತಿತ್ವವನ್ನು ಹೊಂದಿರತಕ್ಕಂಥದ್ದು ಮತ್ತು ಸಾಮಾನ್ಯ ಮುದ್ರೆ ಅನ್ನ ಹೊಂದಿದ್ದಪ್ಪ ಅಂತಂದ್ರೆ ಹೊಂದಿರ್ತಕ್ಕಂಥ ಕೃತಕ ವ್ಯಕ್ತಿ ನಾವೇನಂತ ಕರಿತೀವಿ ಅಂತಂದ್ರೆ ಜಾಯಿಂಟ್ ಸ್ಟಾಕ್ ಕಂಪನಿ ಅಂತ ಕರಿತೀವಿ. ಓಕೆ, ಅದ್ರ ಜೊತೆಗೆ ಇನ್ನೊಂದು ಮೀನಿಂಗ್ ಅನ್ನ ನಾವೇನ್ ಮಾಡ್ಬೋದ್ರಿ ನೋಡ್ಬೋದು. ಹಾಗಾದ್ರ ಇಲ್ಲಿ ಎದುರ ಪ್ರಕಾರ ಅಂತಂದ್ರೆ ಕಂಪನಿಯ ಕಾಯ್ದೆ ಸೆಕ್ಷನ್ 2 ಸಬ್ ಸೆಕ್ಷನ್ 20 ಡಿಫೈನ್ ಮಾಡ್ತದ ಕಂಪನಿ ಅಂದ್ರೆ ಏನು ಅಂತಂದ್ರೆ ಯಾವ
ಆಗುತ್ತದ. ಓಕೆ, ಹಾಗಾದ್ರೆ ಇದೆಲ್ಲ ಏನಪ್ಪ ಅಂತಂದ್ರೆ ಇಟ್ ಇಸ್ ಅನ್ ಇಂಟ್ರೊಡಕ್ಷನ್ ಅಂಡ್ ಮೀನಿಂಗ್ ಆಫ್ ದಿ ಜಾಯಿಂಟ್ ಸ್ಟಾಕ್ ಕಂಪನಿ. ಇದೇನಾಗಿದ ಅರ್ಥ ಮತ್ತೆ ಅದರ ಜೊತೆಗೆ ಕೆಲವು ಏನ್ರಿ ಪೀಠಿಗೆ ಆಗಿದೆ ಅಂತ ನಾವೇನ್ ಮಾಡ್ಬೋದ್ರಿ ಹೇಳ್ಬೋದು. ಇನ್ ನೆಕ್ಸ್ಟ್ ನಾವ್ ಎದಕ್ಕೂ ಹೋಗೋಣ ಅಂತಂದ್ರೆ ಇದ್ರ ಲಕ್ಷಣಗಳು ಏನದಾವ, ಇದ್ರ ಲಕ್ಷಣಗಳು ನಮ್ಗೆ ಏನನ್ನ ಹೇಳ್ತಾವ ಅನ್ನೋದನ್ನ ನಾವೇನ್ ಮಾಡೋಣ್ರಿ ನೋಡೋಣ. ಅಂದ್ರೆ ಟೋಟಲ್ ಆಗಿ ಇದ್ರು ವೇಸ್ಟ್ ಅಂತಂದ್ರೆ ಏಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಅನ್ನ ಕನ್ಸಿಸ್ಟ್ ಆಗದ, ಅಂದ್ರೆ ಎಂಟು ಗುಣಗಳನ್ನ ಏನಾಗಿದ್ದಾರೆ ಹೊಂದದ. ಹಾಗಾದ್ರೆ ಆ ಗುಣಗಳು ಏನನ್ನ ಡಿಫೈನ್ ಮಾಡ್ತಾವ ಅನ್ನೋದನ್ನ ನಾವೇನ್ ಮಾಡೋಣ್ರಿ ನೋಡೋಣ. ಅದರ ಮುಖಾಂತರನೇ ಅದೇನಾಗ್ತದೆ ವಿಸರ್ಜನೆ ಆಗ್ಬೇಕಾಗ್ತದೆ. ಓಕೆ, ಅಷ್ಟು.
ಮಾಡುವಂತದ್ದು ಏನಂತಂದ್ರೆ ಇದಕ್ಕೆ ರೈಟ್ಸ್ ಅದ. ಬಟ್ ಇದು ತನ್ನ ಕಾನೂನಾತ್ಮಕವಾಗಿ ಮತ್ತು ಸದಸ್ಯರ ಬೇರೆ ಕಂಪನಿ ಬೇರೆ ಸಪ್ರೇಟ್ ಸಪ್ರೇಟ್ ಅದಾವು ಅಂತ ಇರೋದ್ರಿಂದ ನಾವು ಇದಕ್ಕೇನ ಕರಿತೀವಿ, ಕೃತಕ ವ್ಯಕ್ತಿ ಅಂತ ಕರಿತೀವಿ. ಇನ್ನು ನೆಕ್ಸ್ಟ್ ಒಂದು ಏನ್ರಿ, ಪ್ರತ್ಯೇಕ ಕಾನೂನಾತ್ಮಕ ಆಸ್ತಿಗಳು ಏನಾಗ ಕಾನೂನಿನ ಕಂಪನಿಯ ಆಸ್ತಿ ಮತ್ತು ಹೊಣೆಗಾರಿಕೆಗಳು ಬೇರೆ, ಸದಸ್ಯರ ಆಸ್ತಿ ಮತ್ತು ಹೊಣೆಗಾರಿಕೆಗಳು ಎರಡೂ ಬೇರೆ ಬೇರೆ ಏನಾಗಿದ್ದಾವ್ರಿ ಅದಾವ. ನೆಕ್ಸ್ಟ್ ಇದು ಸ್ಥಾಪನೆ ಏನಾಗ್ಯದ, ಜಟಿಲ ಆಗ್ಯದ, ಒಂದು ಲೆಂದಿ ಪ್ರೊಸೆಸ್ ಆಗ್ಯದ, ಮತ್ತು ಸಮಯವನ್ನು ಬಳಸ್ತದ, ಅಷ್ಟೇ ಕಾಸ್ಟ್ ಏನಾಗ್ತದ ಮುಂಗಡ ಆಗದ. ಇದು ನಿರಂತರವಾಗಿ ಅಸ್ತಿತ್ವವನ್ನು ಹೊಂದಿದೆ, ಯಾರು ಎಂಟರ್ಡ್ ಆಗಲಿ ಎಕ್ಸಿಟ್ ಆಗಲಿ ಬಿಸ್ನೆಸ್ ಮಾತ್ರ ಅಥವಾ ಕಂಪನಿ ಮಾತ್ರ ಲಾಂಗ್ ಟರ್ಮ್ ಒಳಗೆ ಇದ್ದೇ ಇರ್ತದ. ನೆಕ್ಸ್ಟ್ ಇದು ನಿಯಂತ್ರಣವನ್ನು ನಿರ್ದೇಶಕ ಮಂಡಳಿ ಏನು ಮಾಡ್ತದ ಉನ್ನತ ಹಂತದ ಮುಖಾಂತರ ನಿರ್ವಹಣೆಯನ್ನು ಕೈಗೊಳ್ತದ. ದ ನೆಕ್ಸ್ಟ್ ಮನೆಯಲ್ಲಿ ಹೊಣೆಗಾರಿಕೆ ಸದಸ್ಯರ ಬಂಡವಾಳಕ್ಕೆ ಏನಾಗಿರ್ತದೆ ಸೀಮಿತ ಆಗಿರ್ತದೆ. ಇದು ಸಾಮಾನ್ಯ ಮುದ್ರೆಯನ್ನ ಮುಂದಿನ ಮುಖಾಂತರ ಕರಾರು ಪತ್ರಗಳಿರ್ತಾನೆ ಮುದ್ರೆಯನ್ನ ಏನ್ ಮಾಡ್ತಿದ್ದಾರೆ ಯೂಸ್ ಮಾಡ್ಬೋದು. ಇನ್ನು ನಷ್ಟ ಭಯವನ್ನ ಸದಸ್ಯರೇ ಕೊಡಬೇಕಾಗ್ತದೆ. ದಿಸ್ ಇಸ್ ಆಲ್ ಅಬೌಟ್ ದಿ ಇಂಟ್ರೊಡಕ್ಷನ್ ಮೀನಿಂಗ್ ಅಂಡ್ ಫೀಚರ್ಸ್ ಆಫ್ ದಿ ಜಾನ್ಸ್ ಆಫ್